ಭಾಗ್ಯಲಕ್ಷ್ಮಿ ಕಿಚನ್ ರೆಸಿಪಿಗೆ ಸ್ವಾಗತ. ಗೋಲ್ಡನ್ ಕಪ್ ಕಾರ್ನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಒಂದು ಬೌಲು ಕಾರ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಸಾಲ್ಟು ಮತ್ತು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಒಂದು ತವಾ ತೊಗೊಂಡಿದ್ದೀನಿ, ಅದಕ್ಕೆ ಆ ಕಾರ್ನ್ ಇರುತ್ತಲ್ಲ ಸ್ವೀಟ್ ಕಾರ್ನ್ ಇದು, ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಅದು ಬೇಯಬೇಕಾದ್ರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ. ಅದಕ್ಕೆ ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಸ್ವಲ್ಪ ಸಾಲ್ಟು, ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಅಂದರೆ ಜಾಸ್ತಿ ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಸ್ವಲ್ಪ ಬೇಕು ಅಂದರೆ ಒಂದು ಮೀಡಿಯಮ್ ಬೇಕು ಅಂದರೆ ಸ್ವಲ್ಪ ಹಾಕೋಬೋದು. ಮತ್ತು ಸಕ್ಕರೆ ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ, ಒಂದು ಸ್ಪೂನಷ್ಟು ಹಾಕ್ತಿದ್ದೀನಿ. ಮತ್ತು ಸೋಯಾ ಸಾಸು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಇದಿಷ್ಟನ್ನು ಈ ಥರ ಮಿಕ್ಸ್ ಮಾಡಿ ನಾವು ಈ ಥರ ತವಾದ ಪಾನಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಮಗೆ ಬೇಗ ಬೇಕು ಅಂತಂದರೆ ಕುಕ್ಕರ್ಗೂ ಹಾಕೋಬೋದು, ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ವಿಷಲ್ ಬರೆಸ್ಕೊಂಡ್ರೆ ಅದು ರೆಡಿ ಇರುತ್ತೆ. ನೋಡಿ, ಈ ಥರ ಎಲ್ಲ ರೆಡಿ ಆದಮೇಲೆ ಒಂದು 5-10 ನಿಮಿಷ ಬೇಯಿಸೋಣ, ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರಲ್ಲಾದರೆ ಬೇಗನೆ ಆಗುತ್ತೆ, ಅದು ಅಷ್ಟೇ ಒಂದೆರಡು ವಿಷಲ್ ಬರೆಸ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಒಂದು 5 ನಿಮಿಷ ಬೇಯಿಸಿದ್ರೆ ಈ ಥರ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.